ಎಲ್ರಿಗೂ ನಮಸ್ಕಾರ. ಇವತ್ತು ದಿವಸ ನಮ್ಮ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವತಿಯಿಂದ ಎಂ ಎಲ್ ಸಿ ಇದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಮ್ಮ ದಿವಂಗತ ನಾಯಕರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ನನಗಂತೂ ಬಹಳ ಪ್ರೀತಿ ಪಾತ್ರರು ಎ ಕೃಷ್ಣಪ್ಪನವರು ಎಂ ಎ ಕೃಷ್ಣಪ್ಪನವರ ಒಡನಾಡಿಗಳು ಅವರ ಅಳಿಯ ಲಾಸ್ಟ್ ಟೈಮ್ ಕೂಡ ಎಂ ಎಲ್ ಸಿಗೆ ಪಕ್ಷೇತರ ಕಂಟೆಸ್ಟ್ ಮಾಡಿದರು ಪ್ರಬಲ ಪೈಪೋಟಿನ ಕೂಡ ಕೊಟ್ಟಿದ್ದರು ಈಗ ನಮ್ಮ ಏಕಿಷ್ಟಪ್ಪನವರ ಮಗಳು ಮತ್ತು ಅಳಿಯ ಅವರೆಲ್ಲ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದರು ನಿಜವಾಗ್ಲೂ ಬಹಳ ಸಂತೋಷ ಆ ಯಾದವ ಜನಾಂಗದಲ್ಲಿ ಪ್ರಬಲ ನಾಯಕರವರು ಆ ಮಾನಂತರದವರು ಇವತ್ತು ಕಾಂಗ್ರೆಸ್ ಬಂದಿದ್ದಾರೆ ಅಂದರೆ ಕಾಂಗ್ರೆಸ್ಗೂ ಶಕ್ತಿ ಬಂದಿದೆ ಮತ್ತು ಅವ್ರಿಗೂ ಕೂಡ ಆ ಮನೆಗೆ ಬಂದಿದ್ದು ಅವ್ರ ಸ್ವಂತ ಮನೆಗೆ ಬಂದು ಸೇರಿಕೊಂಡಿದ್ದಾರೆ ಭಾಳ ಒಳ್ಳೆಯ ಬೆಳವಣಿಗೆ ಈ ನಿಟ್ಟಿನಲ್ಲಿ ನಮ್ಮ ನಾಯಕರೆಲ್ಲ ಗುರುತಿಸಿ ನಮ್ಮ ಡಿ ಟಿ ಶ್ರೀನಿವಾಸ್ ಅವ್ರನ್ನ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ ಭಾಳ ಸಂತೋಷ ನಮ್ಮ ತಾಲೂಕಲ್ಲಿ ನಿರೀಕ್ಷೆಗೂ ಮೀರಿದಷ್ಟು ಬಹುಮತ ಬರುತ್ತೆ ಅಂತ ನಾನು ಗ್ಯಾರಂಟಿ ಹೇಳ್ತೀನಿ ಯಾಕಂತಂದರೆ ಏಕಿಷ್ಟಪ್ಪನವ್ರ ಒಡನಾಟನೂ ಇದೆ ನೀವೂ ಇಲ್ಲಿ ಪರಿಚಿತರಾಗಿದ್ದೀರ ಕಾಂಗ್ರೆಸ್ ಪಕ್ಷನೂ ಇಲ್ಲಿ ಸದೃಢವಾಗಿದೆ ಆ ಹಿನ್ನೆಲೆಯಲ್ಲಿ ಉತ್ತಮವಾದಂಥ ಮತಗಳು ಬರ್ತವೆ ಅಂತೇಳಿ ನನ್ನ ಆಶಿಸುತ್ತ ಆಮೇಲೆ ಶಿಕ್ಷಕ ವರ್ಗದಲ್ಲಿ ಕೂಡ ನಾನು ನನ್ನ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಏನಂತಂದರೆ ಉತ್ತಮವಾದಂಥ ಅಭ್ಯರ್ಥಿ ಅವರಿಗೆ ನೀವೆಲ್ಲರೂ ಕೂಡ ಬೆಂಬಲಿಸಬೇಕು ಇಲ್ಲಿ ಉತ್ತಮವಾದಂಥ ಅಭ್ಯರ್ಥಿಯನ್ನು ಬೆಂಬಲಿಸಿ ಶಿಕ್ಷಕರು ಸ್ವಲ್ಪ ಪ್ರಜ್ಞಾವಂತರು ಆ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಉತ್ತಮರನ್ನು ಆಯ್ಕೆ ಮಾಡ್ಕೋಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು.